ಲೋಕಸಭಾ ಚುನಾವಣೆ ಹತ್ತಿರವಾದಂತೆ ರಾಷ್ಟ್ರ ರಾಜಕೀಯ ಹಾಗೂ ರಾಜ್ಯ ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳು ಉಂಟಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಹಲವು ಬದಲಾವಣೆಗಳು ಶುರುವಾಗಿವೆ. ಅದರಲ್ಲೂ ಜಗದೀಶ್ ಶೆಟ್ಟರ್ ಏನಿದ್ದಾರೆ, ಅವರು ಬಿಜೆಪಿಗೆ ಹೋದ ಮೇಲಂತೂ ಇಂತಹ ಬದಲಾವಣೆಗಳು ಹೆಚ್ಚಾಗ್ತಾ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಎನ್ನುವಂತಹ ಅನುಮಾನಗಳು ಶುರುವಾಗಿದೆ. ಅದರಲ್ಲೂ ಕಾಂಗ್ರೆಸ್ಗಂತೂ ಒಂದು ರೀತಿ ಆತಂಕವೇ ಮನೆ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಬಿಜೆಪಿಯ ಮತ್ತೊಬ್ಬ ಮುಖಂಡರು ದೆಹಲಿಗೆ ಹೋಗಿದ್ದು ಅಮಿತ್ ಶಾ ಕದ ತಟ್ಟಿದ್ದಾರೆ. ಅದರಿಂದ ಮತ್ತೆ ಬಿಜೆಪಿಗೆ ಸೇರುವವರ ಸಂಖ್ಯೆ ಹೆಚ್ಚಾಗುತ್ತಾ ಎನ್ನುವಂತಹ ಅನುಮಾನಗಳು ಮೂಡಿವೆ. ಹಾಗಾದರೆ ದೆಹಲಿಗೆ ಹೋಗಿದ್ಯಾರು, ದಿಢೀರ್ ದೆಹಲಿ ಭೇಟಿಯ ಇಂದಿನ ರಹಸ್ಯವೇನು, ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಈ ಕೆಲವೊಂದು ದಿನಗಳಿಂದ ಒಂದು ಟ್ರೆಂಡ್ ಶುರುವಾಗಿದೆ. ಅದೇನಪ್ಪಾ ಅಂದರೆ ಬಿಜೆಪಿಗೆ ವಾಪಸ್ ಬರುವಂಥದ್ದು, ಅಂದರೆ ಗರ್ ವಾಪಸಿ ಎನ್ನುವಂತಹ ಒಂದು ರಾಜಕೀಯ ಬೆಳವಣಿಗೆ ಉಂಟಾಗಿದೆ. ಅದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯೂ ಇದು ಉಂಟಾಗಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಈಗ NDA ಕೂಡ ಬಿಜೆಪಿಗೆ ಹೋಗಿರುವಂಥದ್ದು ರಾಷ್ಟ್ರ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದ್ದರೆ, ಇನ್ನು ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಇಂತಹದ್ದೇ ಸದ್ದೇನಾಗ್ತಾ ಇದೆ ಅಂದರೆ, ಬಿಜೆಪಿಯನ್ನು ಬಿಟ್ಟು ಹೋಗಿದ್ದಂತಹ ಪ್ರಮುಖರು ಇದೀಗ ವಾಪಸ್ ಬರ್ತಾ ಇದ್ದಾರೆ ಎನ್ನುವಂಥದ್ದು. ಹೌದು, ಇದಕ್ಕೆ ಫಾರ್ ಎಕ್ಸಾಂಪಲ್ ಆಗಿ ಜಗದೀಶ್ ಶೆಟ್ಟರ್ ಬಂದಿದ್ದರು, ಅದಾದ ಮೇಲೆ ಸೌದಿಯವರ ಹೇಳಿಕೆಗಳು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಅಂದರೆ ನನಗೂ ತುಂಬ ಕಾಲ್ಗಳು ಬರ್ತಾ ಇದೆ, ಆದರೆ ನಾನು ಹೋಗ್ತಾ ಇಲ್ಲ ಎನ್ನುವಂಥ ಮಾತು ಕೇಳಿ ಬಂದಿತ್ತು. ಇದಾದ ಮೇಲೆ ಜಾರಕಿಹೊಳಿಯವರು ಕೂಡ ಇಂತಹದ್ದೊಂದು ಸುದ್ದಿಗೆ ಕಾರಣರಾಗಿದ್ದರು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಕೂಡ ಬಿಜೆಪಿಯೊಂದಿಗೆ ಒಲವನ್ನು ಹೊಂದಿದ್ದಾರಾ ಎನ್ನುವಂಥ ಮಾತು ಕೇಳಿ ಬಂದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಅದಾದ ಬಳಿಕ ಇದೀಗ ಮತ್ತೊಬ್ಬ ಶಾಸಕರು ಇದೀಗ ಬಿಜೆಪಿಗೆ ಸೇರ್ತಾರೆ, ಅಂದರೆ ಈ ಹಿಂದೆ ಏನು ಬಿಜೆಪಿನ ಬಿಟ್ಟೋಗಿದ್ದಂತಹ ಪ್ರಮುಖ ನಾಯಕ ಸೇರ್ತಾರೆ ಅಂತಿದ್ದಾರೆ. ಅವ್ರು ಯಾರಪ್ಪ ಅಂದರೆ, ಅವರೇ ಗಾಲಿ ಜನಾರ್ದನ ರೆಡ್ಡಿ. ಹೌದು ಸ್ನೇಹಿತರೆ, ಇಂತಹದ್ದೊಂದು ಮಾತನ್ನು ನಿನ್ನೆ ಹೇಳಿದರು. ಅಂದರೆ ಈ ಹನುಮಧ್ವಜ ಪ್ರೊಟೆಸ್ಟ್ ಏನಿತ್ತು ಆ ಸಂದರ್ಭದಲ್ಲಿ ಅವ್ರು ಹೇಳಿದರು, ನಾನು ಬಿಜೆಪಿನ ಸೇರೋದಿಲ್ಲ, ಆದರೆ ಲೋಕಸಭೆಗೆ ಏನಾದರೂ ಒಪ್ಪಿಗೆ ಕೊಟ್ಟರೆ ಬಾಹ್ಯ ಬೆಂಬಲವನ್ನು ನೀಡ್ತೀನಿ ಎನ್ನುವಂಥ ಮಾತನ್ನು ಹೇಳಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಇದೇ ಸಂದರ್ಭದಲ್ಲಿ ಇದೀಗ ಏನು ಗಾಲಿ ಜನಾರ್ದನ್ ರೆಡ್ಡಿ ಇದ್ದಾರೆ, ಅವರ ಆಪ್ತರಾದಂತಹ ಶ್ರೀರಾಮುಲು ಇದ್ದಕ್ಕಿದ್ದಂತೆ ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾರನ್ನು ಭೇಟಿ ಮಾಡುವಂತಹ ಸೂಚನೆಗಳು ಇದೀಗ ಸಿಕ್ಕಿದ್ದು, ಆ ಮೂಲಕ ಅಂದರೆ ಈ ಚರ್ಚೆಯಲ್ಲಿ ಏನು ನಡೆಯುತ್ತೆ ಅದರಲ್ಲಿ ಜನಾರ್ದನ್ ರೆಡ್ಡಿಯವರನ್ನು ಮತ್ತೆ ವಾಪಸ್ ಬಿಜೆಪಿಗೆ ಸೇರಿಸ್ಕೋಬೇಕಾ ಎನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಇನ್ನು ಜನಾರ್ದನ್ ರೆಡ್ಡಿ ಕೂಡ ಹೇಳಿದ್ದಾರೆ, ಅಂದರೆ ನಾಳೆ ಒಂದು ಮೀಟಿಂಗನ್ನು ಮಾಡ್ತೀವಿ, 11 ಗಂಟೆಗೆ ಅಂದರೆ ಅವರಲ್ಲಿರೋವಂಥವ್ರನ್ನೆಲ್ಲ ಚರ್ಚೆ ಮಾಡಿ ಏನಾದರೂ ಒಂದು ತೀರ್ಮಾನ ತೆಗೆದುಕೊಳ್ತೀವಿ ಎನ್ನುವಂಥ ಮಾತನ್ನು ಈ ಕಡೆ ಹೇಳ್ತಿದ್ದಾರೆ. ಆ ಕಡೆ ಶ್ರೀರಾಮುಲು ದೆಹಲಿಗೆ ಹೋಗಿದ್ದಾರೆ, ಈ ಕಡೆ ಇವರು ಸಭೆ ಮಾಡಿ ತೀರ್ಮಾನ ತೆಗೆದುಕೊಳ್ತಿದ್ದೀವಿ ಅಂತಿದ್ದಾರೆ. BSY ಏನಿದ್ದಾರೆ, ಅವರು ಕೂಡ ಈ ಹಿಂದೆ ಇಂತಹದ್ದೇ ಮಾತನ್ನು ಹೇಳಿದ್ದು ನಿಮಗೆ ಗೊತ್ತಿರುವಂಥದ್ದು. ಅಂದರೆ ಬರೋರೆಲ್ಲ ಬರಲಿ, ಆದಷ್ಟು ಜನರನ್ನು ಕರಿತೀವಿ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಬಿಜೆಪಿಗೆ ಜನಾರ್ದನ್ ರೆಡ್ಡಿ ಬರ್ತಾರಾ ಎನ್ನುವಂತಹ ಅನುಮಾನ ಈಗ ಎಲ್ಲೆಡೆ ಶುರುವಾಗ್ತಿದೆ. ಅದಕ್ಕೆ ಪೂರಕವಾದಂತಹ ಬೆಳವಣಿಗೆ ಕೂಡ ಈಗ ನಡೀತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ನಿಜಕ್ಕೂ ಅವರು ಬಾಹ್ಯ ಬೆಂಬಲವನ್ನು ಲೋಕಸಭೆಗೆ ಕೊಡ್ತಾರಾ ಅಥವಾ ಅವರೇ ಸೇರ್ತಾರಾ, ಅದೆಲ್ಲದಕ್ಕೂ ಇನ್ನೆರಡು ಮೂರು ದಿನಗಳಲ್ಲಿ ಉತ್ತರ ಸಿಗುತ್ತೆ. ಸ್ನೇಹಿತರೆ, ಇಂತಹ ವಿಚಾರ ಕೇವಲ ಬಿಜೆಪಿಗೆ ಸಂಬಂಧಪಟ್ಟಿದೆಯಾ ಅಂದರೆ ಖಂಡಿತವಾಗಿಯೂ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ಕಾಂಗ್ರೆಸ್ನ ಕೆಲ ನಾಯಕರು ಇಂತಹ ಹೇಳಿಕೆಗಳನ್ನು ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ನಮ್ಮ ಪಕ್ಷಕ್ಕೂ 30ಕ್ಕಿಂತ ಹೆಚ್ಚು ಜನರು ಬರ್ತಾರೆ ಎನ್ನುವಂಥ ಹೇಳಿಕೆಗಳನ್ನು ನೀಡಿದರು. ಅದಲ್ಲದೆ ST ಸೋಮಶೇಖರ್ CM ಕಾರಿನಲ್ಲಿ ಬಂದಿದ್ದು ಹಲವಾರು ಚರ್ಚೆಗೆ ಕಾರಣವಾಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇನ್ನು ವಿಧಾನಸಭೆ ಚುನಾವಣೆಯನ್ನು ಗೆದ್ದಾಗ ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿಯೇ ಮಾತನಾಡುವಂತಹ ಕೆಲಸವನ್ನು ಮಾಡಿದರು. ಆದರೆ ಈ ಪಂಚರಾಜ್ಯ ಚುನಾವಣೆಯ ಸೋಲಿನ ಬಳಿಕ, ರಾಮ ಮಂದಿರ ನಿರ್ಮಾಣದ ಬಳಿಕ, ಈ NDA ಒಕ್ಕೂಟಕ್ಕೆ ನಿತೀಶ್ ಇನ್ನೇನು ಆ್ಯಪ್ ಮತ್ತು ಮಮತಾ ಬ್ಯಾನರ್ಜಿ ಕೈ ಕೊಟ್ಟ ಬಳಿಕ ಎಲ್ಲ ಬದಲಾವಣೆಗಳು ಇದೀಗ ಉಂಟಾಗಿದ್ದು, ಒಂದು ರೀತಿ BJPಯಿಂದ ಈಚೆ ಬರೋದಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ಸೊ ಆ ಕಾರಣದಿಂದ ಇದೀಗ ಒಂದು ಟ್ರೆಂಡ್ ಏನಾಗಿದೆ ಅಂದರೆ ಗರ್ ವಾಪಸಿ BJP ಎನ್ನುವಂತಹ ಟ್ರೆಂಡ್ ಇದೀಗ ಶುರುವಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿ ಮುಗಿಸ್ತೇವೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.